ಕೆಂಪೇಗೌಡ ರಥಯಾತ್ರೆಗೆ ಅದ್ಧೂರಿ ಸ್ವಾಗತ ಸಿಗ್ತಾ ಇದೆ. ಹೌದು, ನವೆಂಬರ್ 11ರಂದು 108 ಅಡಿ ಎತ್ತರದ ಕೆಂಪೇಗೌಡರ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಪ್ರಸಿದ್ಧ ದೇವಾಲಯಗಳು ಹಾಗೂ ಪ್ರಸಿದ್ಧ ಸ್ಥಳಗಳಿಂದ ಪವಿತ್ರವಾದ ಮಣ್ಣನ್ನು ಸಂಗ್ರಹಿಸಲಾಗ್ತಾ ಇದೆ. ಅದರಂತೆ ಇಂದು ಆನೇಕಲ್ ತಾಲೂಕಿನ ಸುಮಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಒಂದಾದ ಮರಸೂರು, ಮಾಯಸಂದ್ರ, ಬ್ಯಾಗಡದೇನಹಳ್ಳಿ, ಕರ್ಪೂರು, ಬ್ಯಾಗಡದೇನಹಳ್ಳಿ, ಬಿದರೆಗೊಪ್ಪ ಹಲವಾರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಂಪೇಗೌಡ ರಥಯಾತ್ರೆಗೆ ಅದ್ಧೂರಿ ಸ್ವಾಗತವನ್ನು ಕೋರಲಾಗಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಮ್ಮ K99 ಕನ್ನಡ ನ್ಯೂಸ್ ಚಾನೆಲ್ಗೆ ಮಾಹಿತಿ ನೀಡಿದ್ದಾರೆ ಎನ್ನಾರ್ ರಮೇಶ್. ನಾನ್ನೂರ 85 ವರ್ಷಗಳ ಹಿಂದೆ ಸಮುದ್ರ ಮಟ್ಟದಿಂದ 3000 ಅಡಿಗಳಷ್ಟು ಎತ್ತರದಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ಯಾವುದೇ ಪ್ರಾಕೃತಿಕ ವಿಕೋಪಗಳಿಗೆ ತುತ್ತಾಗದೇ ಇರೋ ರೀತಿಯಲ್ಲಿ ಒಂದು ಮಹಾನಗರವನ್ನು ಏನು ನಿರ್ಮಾಣ ಮಾಡಿದ್ರು. ಇವತ್ತು ಅದು ಬೃಹದಾಕಾರವಾಗಿ ಬೆಳೆದು ಬೆಂಗಳೂರು ಅನ್ನೋ ಮಹಾನಗರ ಇವತ್ತು ವಿಶ್ವದ 27 ಮಹಾನಗರಗಳ ಪೈಕಿ ಅತ್ಯಂತ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ. ಇವತ್ತು ಯಾವುದೇ ಸಮುದಾಯಕ್ಕೆ ಸೀಮಿತರಾಗದೆ ತಾವು ಒಕ್ಕಲಿಗರಾಗಿದ್ದರೂ ಕೂಡ ಎಲ್ಲ ಸಮುದಾಯಗಳಿಗೆ ಸಮಾನವಾದಂಥ ಜಾತ್ಯತೀತ ಮನೋಭಾವದಿಂದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ 54 ಬೇರೆ ಬೇರೆ ಕಸುಬುಗಳನ್ನು ಮಾಡುವಂಥ 54 ಕಸುಬುದಾರರಿಗೆ ಮತ್ತು 54 ಸಮುದಾಯಗಳಿಗೆ 54 ಪೇಟೆಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಪ್ರಪಂಚದ ಮೊಟ್ಟ ಮೊದಲ ಜಾತ್ಯತೀತ ನಾಯಕ ಅನ್ನೋ ಖ್ಯಾತಿಗೆ ಪಾತ್ರರಾಗಿರ್ತಕ್ಕಂಥ ಕೆಂಪೇಗೌಡರ ಪ್ರತಿಮೆಯನ್ನು 108 ಅಡಿಗಳಷ್ಟು ಎತ್ತರದ ಕಂಚಿನ ಪ್ರತಿಮೆಯನ್ನು ಸುಮಾರು 100 ಟನ್ ತೂಕದ ಕಂಚನ್ನು ಬಳಸಿ 102 ಟನ್ ಅಷ್ಟು ಸ್ಟೀಲನ್ನು ಬಳಸಿ ಇವತ್ತೇನು ಬೃಹದಾಕಾರವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಿದ್ದಾರೆ. ಅದರ ಒಂದು ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿಗಳು 11ನೇ ತಾರೀಕು ಬರ್ತಾ ಇದ್ದಾರೆ. ಅದಕ್ಕೆ ಮುಂಚಿತವಾಗಿ ಕೆಂಪೇಗೌಡರ ಕಾಲದ ಮತ್ತು ಕೆಂಪೇಗೌಡರ ಕಾಲಕ್ಕಿಂತಲೂ ಹಳೆಯದಾದಂಥ ಕೆರೆಗಳು, ದೇವಸ್ಥಾನಗಳು, ಐತಿಹಾಸಿಕ ಸ್ಥಳಗಳಿಂದ ಪವಿತ್ರವಾದಂಥ ಮೃತ್ತಿಕೆ ಅಂದರೆ ಮಣ್ಣನ್ನು ಸಂಗ್ರಹ ಮಾಡಿ ಆ ಮಣ್ಣನ್ನು ಮೃತ್ತಿಕೆಯನ್ನೆಲ್ಲ ಒಂದೆಡೆ ಸೇರಿಸಿ 7ನೇ ತಾರೀಕು ಸಂಜೆ ಇಡೀ 17 ಜಿಲ್ಲೆಗಳಲ್ಲಿ ಏನು ಸಂಗ್ರಹ ಆಗ್ತಾ ಇದೆ ಅದನ್ನೆಲ್ಲ ಆ ಪವಿತ್ರ ನಮ್ಮ ಇವತ್ತು ಏನು ಪ್ರತಿಮೆ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ಅಡಿಪಾಯ ಮತ್ತು ಅಲ್ಲಿ ಏನು 23 ಎಕರೆಯಲ್ಲಿ ಥೀಮ್ ಪಾರ್ಕ್ ಆಗ್ತಾ ಇದೆ
ಅಲ್ಲಿ ಆ ಮಣ್ಣನ್ನು ಬಳಸಿ ಆ ಪಾರ್ಕನ್ನು ಮಾಡುವಂಥದ್ದು, ಮತ್ತು ಕೆಂಪೇಗೌಡರ ಪ್ರತಿಮೆ ಅಡಿಪಾಯದ ಸುತ್ತಮುತ್ತಲು ಹಾಕುವಂಥದ್ದಕ್ಕೆ ಈ ಮೃತ್ತಿಕೆ ಸಂಗ್ರಹದ ಅಭಿಯಾನ ನಡೀತಾ ಇದೆ. ಇವತ್ತಿನ ದಿವಸ ಅತ್ತಿಬೆಲೆ ಮಂಡಲದ ಆನೇಕಲ್ ವಿಧಾನಸಭಾ ಪಕ್ಷದ ಅತ್ತಿಬೆಲೆ ಮಂಡಲದಲ್ಲಿ ಬಿದಿರುಗುಪ್ಪೆ ಗ್ರಾಮದಲ್ಲಿ ಇವತ್ತು ಅತ್ತಿಬೆಲೆ ಮಂಡಲದ ಈ ಒಂದು ರಥಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ. ಈ ಒಂದು ಜಾಗದಲ್ಲಿ ನಮ್ಮ ಮುಖಂಡರಾಗಿರ್ತಕ್ಕಂಥ ಆಂಜನಪ್ಪ ಅವರು, ಬಸವರಾಜ್ ಅವರು, ಶಿವಪ್ಪನವ್ರ ನೇತೃತ್ವದಲ್ಲಿ ಇಲ್ಲಿನ ಮಂಡಲಾಧ್ಯಕ್ಷರು ಬಿ ಬಿ ಐ ರಾಜು ಅವರ ನೇತೃತ್ವದಲ್ಲಿ ಇವತ್ತು ಪತ್ರಿಕೆ ಇದು ಪವಿತ್ರ ಮೃತ್ತಿಕೆ ಸಂಗ್ರಹ ಅಭಿಯಾನ ನಡೀತಾ ಇದೆ. ಇವತ್ತು ನಡೆಯುವಂಥದ್ದು ನಿರಂತರವಾಗಿ ಇವತ್ತು ಮತ್ತು ನಾಳೆ ಅತ್ತಿಬೆಲೆ ಮತ್ತು ಆನೇಕಲ್ ಕಸಬಾ, ಈಗ ಸರ್ಜಾಪುರ ನಡೀತಾ ಇದೆ, ಅದ್ರ ಜೊತೆಗೆ ಅತ್ತಿಬೆಲೆ ಆನೇಕಲ್ ಕಸಬಾ ನಾಳೆ ಶುರು ಆಗುತ್ತೆ. ಅದಾದ ನಂತರ ಬೆಂಗಳೂರು ದಕ್ಷಿಣ ನಗರಕ್ಕೆ ಹೋಗಿ ಆನಂತರ ವಿಜಯನಗರ ಮತ್ತು ಗೋವಿಂದ್ರ ನಗರದಲ್ಲಿ ಇದು ನಮ್ಮ ಜಿಲ್ಲೆಯ ಸಂಪೂರ್ಣ ರಥಯಾತ್ರೆ ಮುಕ್ತಾಯ. ಆನೇಕಲ್ ತಾಲೂಕಿನ ನಮ್ಮ ಕಸಬಾ ಮಂಡಲದಲ್ಲಿ ಇವತ್ತು ಮೃತ್ತಿಕೆ ಸಂಗ್ರಹವನ್ನು ನಮ್ಮ ಮೈಸೂರು ಭಾಗದಲ್ಲಿ ಉದ್ಘಾಟನೆ ಮಾಡಿದಂಥ ನಮ್ಮ ಜಿಲ್ಲಾಧ್ಯಕ್ಷರಾದ ಎನ್ ಆರ್ ರಮೇಶ್ ಅವರು, ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದಂಥ ಗೋಪಿನಾಥ್ ರೆಡ್ಡಿ ಅವರು ಹಾಗೂ ಎಲ್ಲ ಪ್ರಮುಖ ಮುಖಂಡರು ಸಹ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಈ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮವಾಗಿರೋದ್ರಿಂದ ಎಲ್ಲ ಕೆಂಪೇಗೌಡ ಅಭಿಮಾನಿಗಳು ಹಾಗೂ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಸದಸ್ಯರು ಹಾಗೂ ಎಲ್ಲ ಕೆಂಪೇಗೌಡ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಯಶಸ್ವಿಗೊಳಿಸಿದ್ದಾರೆ. ಈ ಯಶಸ್ವಿ ವರದಿ ಆನಂದ್ ಕುಮಾರ್, ಕೆ 99 ಕನ್ನಡ ನ್ಯೂಸ್ ಚಾನೆಲ್, ಆನೇಕಲ್.